ಸ್ನೇಹಿತರೆ, ಬಹಳ ಜನರು ನನಗೆ ಪ್ರಶ್ನೆಯನ್ನು ಕೇಳ್ತಿರ್ತೀರಾ. ನಾವು ಯಾವುದೇ ವ್ರತವನ್ನು ಮಾಡಿದಾಗ ಮಾಂಸಾಹಾರವನ್ನು ತ್ಯಜಿಸಬೇಕಾ ಅಂಥೇಳಿ, ಅದಕ್ಕಾಗಿ ಈ ವಿಷಯವನ್ನು ಇವತ್ತು ತಿಳಿಸ್ಕೊಡ್ತೀನಿ ಅಂತ. ಈ ಸಸ್ಯ ಆಹಾರ, ಮಾಂಸ ಆಹಾರ ಅನ್ನೋದು ಅವರವರ ಮಂತ್ರದಿಂದ ಆರಿಸ್ಕೊಂಡು ಬಂದಂಥ ಒಂದು ಆಹಾರ ಪದ್ಧತಿಯನ್ನು. ಈ ಪದ್ಧತಿಯನ್ನು ನಾವು ನಮಗೆ ಕೆಲವೊಂದು ವಿಷಯದಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ. ಈ ನಮ್ಮ ದೇಹಕ್ಕೆ ಶರೀರ ಅಂತ ಹೇಳಿ ನಾವು ಕರಿತೇವೆ. ಯಾಕೆ ನಮ್ಮ ದೇಹವನ್ನು ನಾವು ಶರೀರ ಅಂತ ಕರಿತೇವೆ? ನಮ್ಮ ದೇಹದಲ್ಲಿ ಅಗ್ನಿಗಳು ಸಾಕ್ಷಾತ್ ಆಗಿ ಆಶ್ರಯಿಸಿರೋದ್ರಿಂದ ಈ ನಮ್ಮ ದೇಹವನ್ನು ನಾವು ಶರೀರ ಅಂತ ಕರಿತೇವೆ. ಯಾವ ರೀತಿ ಅನ್ನೋದಾದರೆ, ಅಗ್ನಿಯನ್ನು ಕ್ರಮವಾಗಿ ನಾವು ಜ್ಞಾನಾಗ್ನಿ, ದರ್ಶನಾಗ್ನಿ ಮತ್ತು ಜಠರಾಗ್ನಿ ಅಂತ ಕರಿತೇವೆ. ವಸ್ತುಗಳ ರೂಪಾದಿಗಳನ್ನು ತೋರಿಸುವುದು ದರ್ಶನಾಗ್ನಿ, ಒಳ್ಳೆಯದು ಕೆಟ್ಟದ್ದು ಅನ್ನುವ ಕರ್ಮಗಳನ್ನು ತಿಳಿಸುವುದೇ ಜ್ಞಾನಾಗ್ನಿ. ಇನ್ನು ಚತುರ್ವಿಧ ಆಹಾರಗಳನ್ನು ಪಚನ ಮಾಡುವ ಅಗ್ನಿಯು, ಇದನ್ನು ನಾವು ಜಠರಾಗ್ನಿ ಅಂತ ಕರಿತೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾನೆ, ದೇಹದಲ್ಲಿ ಜಠರಾಗ್ನಿ ಅಗ್ನಿಯ ರೂಪದಲ್ಲಿ ಇದ್ದು ನಾವು ಸೇವಿಸುವ ಆಹಾರವನ್ನು ನಾನು ಶಕ್ತಿಯ ರೂಪವನ್ನಾಗಿ ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿ. ಎಲ್ಲಿವರೆಗೆ ಈ ಅಗ್ನಿಗಳು ಉರಿತಾ ಇರುತ್ತೋ ಅಲ್ಲಿವರೆಗೆ ನಮ್ಮ ದೇಹವನ್ನು ನಾವು ಶರೀರ ಅಂತ ಕರಿತೇವೆ. ಯಾವಾಗ ನಮ್ಮ ದೇಹದಲ್ಲಿರುವ ಅಗ್ನಿಗಳು ಶಾಂತ ಆಗ್ತವೋ ಆಗ ಹೆಣ ಅಂತ ಕರೆಸ್ಕೊಳ್ತದೆ ಈ ದೇಹ. ಅಂದರೆ ನಮ್ಮೊಳಗೆ ತಾರಕ ಶಕ್ತಿಯಾಗಿ ಅಗ್ನಿಯ ರೂಪದಲ್ಲಿ ಭಗವಂತನಿದ್ದಾನೆ ಅಂತ ನಾವು ಹೇಳ್ತೇವೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ, ನಾವು ಮಾಡುವಂಥ ಆಹಾರ, ತೆಗೆದುಕೊಳ್ಳುವಂಥ ಆಹಾರ ಹವಿಸ್ಸಿನ ಮೂಲಕ ನನ್ನನ್ನು ಬಂದು ಮುಟ್ಟುತ್ತದೆ ಅಂತ ಹೇಳಿ. ಅಂದರೆ ನಮ್ಮ ದೇಹದಲ್ಲಿ ಕೂಡ ಒಂದು ಹೋಮಕುಂಡ ಇದ್ದ ಹಾಗೆ, ಅದಕ್ಕೆ ನಾವು ತಿನ್ನುವ ಆಹಾರವು ಕೂಡ ಒಂದು ಹವಿಸ್ಸು ಹಾಕಿದಂತೆ, ಒಂದು ಯಜ್ಞಕ್ಕೆ ಹವಿಸ್ಸು ಹಾಕಿದಂತೆ. ಭಗವಂತನನ್ನು ನೆನೆಸಿ ನಾವು ಊಟವನ್ನು ಮಾಡಿದಾಗ ಜ್ಞಾನರೂಪನಾದ ಭಗವಂತ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಭಕ್ತಿ ರೂಪದ ಆಹುತಿಯನ್ನು ಸ್ವೀಕರಿಸ್ತಾನಂತೆ. ಅದಕ್ಕಾಗಿ ನಮ್ಮ ಆಹಾರ ಸಾತ್ವಿಕವಾಗಿರಬೇಕು ಅಂಥೇಳಿ ಶಾಸ್ತ್ರಗಳು ಹೇಳ್ತದೆ. ನಾವು ನೇಮನಿತ್ಯಗಳನ್ನು ಮಾಡಿದರೆ, ಮನೆಯಲ್ಲಿ ಪೂಜೆ ಹೋಮ ಹವನಾದಿಗಳನ್ನು ಮಾಡಿದರೆ, ಶಕ್ತಿಯ ರೂಪದ ಆರಾಧನೆಯನ್ನು ಮಾಡ್ತಾ ಇದ್ದರೆ, ಕೆಲವೊಂದು ನೇಮನಿತ್ಯಗಳಿಗೆ ಕೆಲವೊಂದು ಮಾಸಗಳಲ್ಲಿ ನಾವು ಮಾಂಸಾಹಾರಗಳನ್ನ ತ್ಯಜಿಸಬೇಕು ಅಂತ ಹೇಳ್ತೀವಿ. ಯಾಕಂದರೆ ಒಂದು ದೇಹವನ್ನು, ಒಂದು ಸತ್ತ ದೇಹವನ್ನು ನಾವು ಒಂದು ಅಗ್ನಿಗೆ ಅರ್ಪಿಸ್ಬೇಕಂದ್ರೆ ಅದನ್ನು ನಾವು ಶವ ಸಂಸ್ಕಾರ ಅನ್ನಿಸ್ಕೊಳ್ತದೆ. ಯಾಕಂದ್ರೆ ಈಗ ಒಂದು ವ್ಯಕ್ತಿ ಯಾರಾದರೂ ಸತ್ತಾಗ ಆ ವ್ಯಕ್ತಿ ಸತ್ತ ದೇಹವನ್ನು ನಾವು ಅಗ್ನಿಗೆ ಅರ್ಪಿಸಿ ನಂತರ 10 ದಿನದ ಮೈಲಿಗೆಯನ್ನು ಆಚರಣೆ ಮಾಡ್ತೇವೆ. ಅದೇ ರೀತಿಯಾಗಿ ಈ ಸತ್ತ ಪ್ರಾಣಿಗಳ ದೇಹವನ್ನು ನಾವು ಭಕ್ಷಣೆಯನ್ನು ಮಾಡಿದಾಗ ನಮ್ಮ ದೇಹ ಕೂಡ ಮೈಲಿಗೆ ಆಗ್ತದೆ ಅಂತಲೇ ಹೇಳ್ತೇವೆ. ಅದಕ್ಕಾಗಿ ಆ ಮೈಲಿಗೆಯಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮಗೆ ಯಶಸ್ಸನ್ನು ತಂದುಕೊಡೋದಿಲ್ಲ. ಅದಕ್ಕಾಗಿ ಏನಾದರೂ ನೇಮ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಈ ಮಾಂಸಾಹಾರವನ್ನು ತ್ಯಜಿಸೋದು ಬಹಳನೇ ಒಳ್ಳೆಯದು ಅಂಥೇಳಿ. ಅಕಸ್ಮಾತ್ ಆಗಿ ಮನೆಯಲ್ಲಿ ಎಲ್ಲರಿಗೂ ತ್ಯಜಿಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ಯಾವ ವ್ಯಕ್ತಿ ಒಂದು ನೇಮ ನಿತ್ಯವನ್ನು ಆಚರಣೆಯನ್ನು ಮಾಡ್ತಾ ಇರ್ತಾನೋ ಆ ವ್ಯಕ್ತಿಯಾದರೂ ಕೂಡ ತನ್ನ ಮಾಂಸ ಭಕ್ಷಣೆಯನ್ನು ಬಿಡಬೇಕಾಗ್ತದೆ. ಆವಾಗ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ಇಷ್ಟು ದಿವಸ ಸಂಕಲ್ಪವನ್ನು ಮಾಡಿ ನೀವು ಪೂಜೆ ಪುನಸ್ಕಾರ ನೇಮ ನಿತ್ಯಗಳನ್ನು ಹಿಡಿತೀರೋ ಅಷ್ಟು ದಿವಸ ಮಾಂಸಭಕ್ಷಣೆಯನ್ನು ಮಾಡೋದು ಬಿಟ್ಟರೆ ಬಹಳನೇ ಒಳ್ಳೆಯದಾಗ್ತದೆ. ಅಂದರೆ ನೀವು ಹಿಡಿದಂಥ ಸಂಕಲ್ಪ ನಿಮಗೆ ಬೇಗ ಸಿದ್ಧಿಯನ್ನು ತಂದುಕೊಡ್ತದೆ. ಶಕ್ತಿ ಆರಾಧನೆಯಲ್ಲಿ ಆಗಿರ್ಬೋದು, ನಾವು ಕೆಲವೊಂದು ಆಂಜನೇಯ ಸ್ತೋತ್ರವನ್ನಾಗಿರ್ಬೋದು, ರಾಯರ ಒಂದು ಆರಾಧನೆಯನ್ನಾಗಿರ್ಬೋದು, ಎಷ್ಟೋ ಜನರಿಗೆ ನಾನು ತಿಳಿಸಿ ಹೇಳ್ತಿರ್ತೀನಿ ಮಾಂಸಭಕ್ಷಣೆಯನ್ನು ಮಾಡಬಾರ್ದು ಈ ವ್ರತಗಳನ್ನ ಆಚರಣೆಯನ್ನು ಮಾಡಿದಾಗ ಅಂಥೇಳಿ. ಎಷ್ಟೋ ಜನರು ಸಂಕಲ್ಪವನ್ನು ಮಾಡಿ ಸಂಕಲ್ಪ ಮುರಿದವರು ಎಷ್ಟೋ ಜನ ಪ್ರಶ್ನೆಯನ್ನು ಹಾಕಿದ್ರಿ. ಅದಕ್ಕಾಗಿ ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ದೃಢತೆ ಇದ್ದರೆ ಮಾತ್ರ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕಾಗ್ತದೆ. ಸಂಕಲ್ಪಗಳು ಅರ್ಧಕ್ಕೆ ಮುರಿಬಾರ್ದು. ನಿತ್ಯವೂ ಅಷ್ಟೇ, ಯಾರು ಮಾಂಸವನ್ನು ಭಕ್ಷಣೆಯನ್ನು ಮಾಡ್ತೀರಾ ಅವರು ನಿತ್ಯ ಮಾಂಸ ಭಕ್ಷಣೆಯನ್ನು ಮಾಡಿ ಪೂಜೆಯನ್ನು ಮಾಡಬಾರ್ದು. ನೀವು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮುಗಿಸಿ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ದೇವ್ರ ಪೂಜೆಯನ್ನು ಮಾಡಿ ನಂತರ ನೀವೇನಾದರೂ ಆಹಾರ, ನಿಮ್ಮ ಆಹಾರ ಏನು ಸೇವಿಸ್ತೀರೋ ಅದನ್ನು ಸೇವಿಸ್ರಿ. ಆದರೆ ನೀವು ಆಹಾರ ಸೇವನೆಯನ್ನು ಮಾಡಿದ ಮೇಲೆ ದೇವರ ಆರಾಧನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಮತ್ತು ಮಾರನೇ ದಿವಸ ನೀವು ತಲೆ ಮೇಲೆ ಅಥವಾ ಹೆಗಲ ಮೇಲೆ ಸ್ನಾನವನ್ನು ಮಾಡಿದ ಮೇಲೆ ಮತ್ತೆ ದೇವರ ಪೂಜೆ ಪುನಸ್ಕಾರ ಮಾಡಿದರೆ
ಬಹಳ ಒಳ್ಳೆಯದು ಅಂತ ಹೇಳಿ ನಂತರ ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ಪ್ರಶ್ನೆಗೆ ಸಿಗ್ತೀನಿ. ನಮಸ್ಕಾರ.